ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಚಪ್ಪರದವರೆ ಅಥವಾ ನಮ್ಮ ಕಡೆ ಎಲ್ಲ ಚೌಡಂಬರೇಕಾಯಿ ಅಂತೀವಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ರೊಟ್ಟಿಗೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೋಡ್ರಿ, ಈ ಥರ ಇರುತ್ತೆ. ಇದನ್ನೆಲ್ಲ ಸಿಪ್ಪೆ ಬಿಡಿಸ್ಕೋಬೇಕು, ಮೇಲೆಲ್ಲ ನಾರು ಬರುತ್ತೆ. ಈ ಥರ ಕಟ್ ಮಾಡ್ಕೊಂಡು ಸಣ್ಣಾಗಿ ಕುಕ್ಕರಲ್ಲಿ ಒಂದು ವಿಸಿಲ್ ತಗೋಬೇಕು. ಒಂದು ವಿಸಿಲ್ ಆಗಿದ ತಕ್ಷಣವೇ ಆಫ್ ಮಾಡ್ಕೊಂಬಿಡಿ. ಆಫ್ ಇಲ್ಲಾಂದರೆ ಜಾಸ್ತಿ ಬೆಂದ್ಕೊಂಬಿಡುತ್ತೆ. ಬೆಂದ್ಕೊಂಡಿದ್ದ ತಕ್ಷಣನೇ ಒಂದು ಸ್ಟ್ರೈನರ್ ಬರುತ್ತಲ್ವಾ, ಆ ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಎಣ್ಣೆಕಾಯಿಲೆಕ್ಕಿಡಿ. ಎಣ್ಣೆಕಾಯಿಲೆಕ್ಕಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ನೋಡ್ರಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬೆನ್ಸಿ. ಬೆನ್ಸಿದ ತಕ್ಷಣನೇ ಕೈ ಆಡಿಸಿ. ಕೈ ಆಡಿಸಿದ ತಕ್ಷಣ ಸ್ವಲ್ಪ ಬೆಂದಿದ ತಕ್ಷಣ ಅನ್ಬೇಕಾದ್ರೇ ಸ್ವಲ್ಪ ಅರಿಶಿನ ಹಾಕಿ. ಅರಿಶಿನ ಹಾಕಿದ ತಕ್ಷಣ ಸ್ವಲ್ಪ ಹಸಿವು ಅರಿಶಿನ ಅರಿಶಿನ ಹೋಗಬೇಕು. ಹೋಗಿ ಸ್ವಲ್ಪ ಹಚ್ಚಿ ಕರೆದ್ಬಿಡಿ, ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದ್ರಿಂದ ಜಾಸ್ತಿ ಖಾರ ಹಾಕ್ತಾ ಇದ್ದೀನಿ. ನೋಡ್ರಿ, ಸ್ವಲ್ಪ ಗರಂ ಮಸಾಲ ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಮಸಾಲೆ ಇದ್ರೂ ನಡೆಯುತ್ತೆ. ಹಾಕಿ ಕೈ ಆಡಿಸಿ ನೋಡ್ರಿ, ಚೆನ್ನಾಗಿದೆ ಅಲ್ವಾ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಉಪ್ಪು ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆನೆಯುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಖಾರ ಬೇಯಿಸಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಇವಾಗ ಸೋಸ್ಕೊಂಡಿರ್ತೀವಲ್ವಾ, ಸ್ಟ್ರೈನ್ ಮಾಡ್ಕೊಂಡಿರ್ತೀವಲ್ಲ, ಚೌಳಂಬ್ರೆಕಾಯಿ ಅಥವಾ ಚಪ್ಪರದವರೆಕಾಯಿ ಅಂತೀರಲ್ವ, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಸ್ರಿ. ಸ್ವಲ್ಪ ಮೇಲೆ ಕೆಳಗೆ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡ್ರಿ. ಈ ಥರ ಈ ಟೈಮಲ್ಲಿ ಇವಾಗ ಏನು ಹಾಕಬೇಕು ಅಂತಂದರೆ, ಸ್ವಲ್ಪ ಮೇಲೆ ಕೆಳಗೆ ಮಾಡೋದ್ರಿಂದ ಇದು ಚೆನ್ನಾಗಿ ಬರುತ್ತೆ, ಎಲ್ಲ ನೀಟಾಗಿ ಕಲ್ಕೊಳುತ್ತೆ. ಕಲ್ಕೊಂಡಿದ ತಕ್ಷಣ ಸ್ವಲ್ಪ ಶೇಂಗಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಕಲಸಿ. ಮತ್ತೊಮ್ಮೆ ಕಲಸೋದ್ರಿಂದ ಶೇಂಗಾ ಪುಡಿಯಲ್ಲಿರುವಂಥ ಎಣ್ಣೆನ ಚೆನ್ನಾಗಿ ಪಲ್ಲೆ ಬಿಟ್ಕೊಳುತ್ತೆ ನೋಡ್ರಿ. ಈ ಥರ ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿಬಿಡಿ. ಮುಚ್ಚಿದ ತಕ್ಷಣವೇ ನೋಡ್ರಿ ಪಲ್ಲೆ ಈ ಥರ ರೊಟ್ಟಿ ಅಥವಾ ಚಪಾತಿಗೂ ಎಲ್ಲದಕ್ಕೂ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.